ನಮಸ್ತೆ ಬಿ ಗಣಪತಿ ಸ್ವಾಗತ ಸಸ್ಯ ಸಂಜೀವಿನಿ ಸತ್ಯಕಥಾ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬಹಳ ಬಹಳ ಏನು ಅಂತಂದರೆ ಸೋರಿಯಾಸಿಸ್ಗೆ ಔಷಧ ಇಲ್ಲ ಅನ್ನೋದು ನಮ್ಮ ಸಾಮಾನ್ಯವಾದಂಥ ಒಂದು ನಂಬಿಕೆ ನೀವು ಬೆಂಗಳೂರಲ್ಲಿ ಯಾರನ್ನೇ ಡಾಕ್ಟರ್ ಹತ್ರ ಕೇಳಿ ಸೋರಿಯಾಸಿಸ್ಗೆ ಔಷಧ ಇಲ್ಲ ಈಗ ಹಿಂದೆ ನಾವು ಇಲ್ಲಿ ಹೋಮಿಯೋಪತಿಯ ಇಂದ ಸೋರಿಯಾಸೀಸನ್ನು ಅಥವಾ ನಿಮಗೆ ರೋಗವನ್ನು ಕಡಿಮೆ ಮಾಡಿದಂಥ ಡಾಕ್ಟರ್ ಮಹೇಶ್ ಅವರ ಅನುಭವವನ್ನು ಅಥವಾ ಅವರ ಕಡಿಮೆ ಮಾಡದ ಪೇಷಂಟ್ಗಳ ಅನುಭವವನ್ನು ಹಿಂದೊಮ್ಮೆ ವಿಡಿಯೋದಲ್ಲಿ ಹೇಳಿದ್ದೆವು ಇಲ್ಲಿ ಡಾಕ್ಟರ್ ಪತಾಂಜಲಿ ಶರ್ಮಾ ಅವರು ಒಂದು ಕ್ರಾನಿಕಲ್ ಆದಂಥ ಕೇಸನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ಸೋರಿಯಾಸಿಸ್ ತಕ್ಷಣ ಅದು ಸಾಂಕ್ರಾಮಿಕ ಅಂತ ಭಾವಿಸ್ತಾರೆ ಹಾಗಾದರೆ ಅದು ಸಾಂಕ್ರಾಮಿಕವೇ ಸೋರಿಯಾಸಿಸ್ ಇದ್ದಂಥವರೊಟ್ಟಿಗೆ ನಾವು ಬದುಕಬಹುದೇ ವ್ಯವಹಾರ ಮಾಡಬಹುದೇ ಅವರ ಬಟ್ಟೆ ಬರೆಗಳೊಟ್ಟಿಗೆ ಯಾರಾದರೂ ಸಂಪರ್ಕ ಮಾಡಿದ್ರೆ ಏನಾಗುತ್ತೆ ಸೋರಿಯಾಸಿಸ್ ಅಂದು ಕೂಡ ಸಾಮಾಜಿಕವಾಗಿ ಒಂದು ಅಸಹ್ಯದ ಮತ್ತು ಅಸ್ಪೃಶ್ಯತಾ ವಾತಾವರಣ ಈ ಸೋರಿಯಾಸಿಸ್ ಯಾಕೆ ಬರುತ್ತೆ ಸೋರಿಯಾಸಿಸಿಗೆ ಮದ್ದಿದೆಯೇ ಕುಡ ಗುಣಮುಖವಾಗಿ ಅವರನ್ನು ಸಂಪೂರ್ಣವಾಗಿ ಮತ್ತೆ ಸಹಜವಾದ ಸ್ಥಿತಿಗೆ ವಾಪಸ್ ಮಾಡಬಹುದೇ ಈ ಎಲ್ಲ ವಿವರಗಳಿಗೆ ದೀಪಕ್ ಜೋಶಿ ಅನ್ನುವಂಥ ಸೋರಿಯಾಸಿಸ್ನಿಂದ ಬಳಲ್ತಾ ಇದ್ದಂಥ ಮನುಷ್ಯ ಅವರೂ ಅಷ್ಟೇ ಎಲ್ಲ ಔಷಧವನ್ನು ಮಾಡಿ ಇಂಗ್ಲೀಷ್ ಔಷಧ ಆ ಔಷಧ ಈ ಔಷಧ ಎಲ್ಲವನ್ನು ಮಾಡಿ ಇನ್ನೇನು ಸೋರಿಯಾಸಿಸ್ ಅನ್ನೋದು ಪರ್ಮನೆಂಟೇನೋ ಅನ್ನುವಂಥ ಭಾವನೆಯಲ್ಲಿ ಡಾಕ್ಟರ್ ಪತಾಂಜಲಿ ಶರ್ಮಾ ಅವರ ಹತ್ರ ಬಂದಾಗ ಅಲ್ಲೊಂದು ಮಿರಾಕಲ್ ನಡೀತದೆ ಅದೇನು ಬನ್ನಿ ಕೇಳಿ ನಮಸ್ತೆ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮ ಸಸ್ಯ ಸಂಜೀವಿನಿ ಪಂಚಕರ್ಮ ಕೇಂದ್ರ ಅಶೋಕವನ ಗೋಕರ್ಣ ಪಂಚಕರ್ಮ ಅನ್ನುವಂಥದ್ದು ಹಲವಾರು ರೋಗಗಳನ್ನು ಬುಡ ಸಮೇತ ಕಿತ್ತು ತೆಗೆದು ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹಲವಾರು ಸತಿ ನಾನು ಹೇಳ್ತಾ ಬಂದಿದ್ದೇನೆ ಅಂಥದ್ರಲ್ಲಿ ಒಂದು ನಿದರ್ಶನವನ್ನು ಇವತ್ತು ನಿಮ್ಮೆದುರಿಡಲಿಕ್ಕೆ ನಾನಿಲ್ಲಿ ಬಂದಿದ್ದೇನೆ ಸೋರಿಯಾಸಿಸ್ ಅನ್ನುವಂಥದ್ದು ಒಂದು ಚರ್ಮದ ಕಾಯಿಲೆ ಅದು ದೈಹಿಕವಾಗಿ ಶುರುವಾಗಿ ನಂತರ ಮಾನಸಿಕವಾಗಿ ಕೂಡ ಒಬ್ಬ ಮನುಷ್ಯನನ್ನು ಕುಗ್ಗಿಸ್ತಾ ಬರುತ್ತೆ ನಿಮ್ಮದೇ ದೇಹವಂದ ಚರ್ಮವನ್ನು ನಿಮ್ಮ ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ ಅದು ಒಂದು ಫಾರಿನ್ ಪಾರ್ಟಿಕಲ್ ಅಂತ ಫಾರಿನ್ ಸಬ್ಸ್ಟೆನ್ಸ್ ಅಂತ ತಪ್ಪು ಗ್ರಹಿಕೆಯಿಂದಾಗಿ ಆ ದೇಹ ನಿಮ್ಮದೇ ಒಂದು ಚರ್ಮದ ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ದೇಹದಲ್ಲಿ ಬೇರೆ ಬೇರೆ ಕಡೆ ಗಾಯಗಳಾಗಿ ನಿಮ್ಮದೇ ಆದ ಚರ್ಮ ಪುಡಿ ಪುಡಿಯಾಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗುವಂಥ ಕಾಯಿಲೆ ಇದರಿಂದಾಗಿ ಏನಾಗುತ್ತೆ ಒಂದು ನೀವು ಅನುಭವಿಸುವಂಥ ಹಿಂಸೆ ಇನ್ನೊಂದು ಸಾಮಾಜಿಕವಾಗಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ಮತ್ತು ನಿಮ್ಮ ಪ್ರೊಫೆಷನಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ಈ ಒಂದು ಚರ್ಮದ ಸಮಸ್ಯೆಯಿಂದಾಗಿ ನಿಮಗೆ ತೊಡಕುಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತದೆ ಹಾಗಾಗಿ ಹಲವಾರು ಜನ ಇದರಿಂದ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರ ಮಾನಸಿಕವಾಗಿಯೂ ಕೂಡ ಕುಗ್ಗಿರ್ತೀರ ಆದರೆ ಪಂಚಕರ್ಮ ಮಾಡುವುದರಿಂದ ಇದನ್ನು ಬುಡ ಸಮೇತ ಕಿತ್ತು ಹಾಕಬಹುದು ಅಂತ ನಮ್ಮ ಆಯುರ್ವೇದ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಇಲ್ಲಿ ನಾವು ಹಲವಾರು ಪೇಷಂಟ್ಸ್ಗಳಿಗೆ ಇಲ್ಲಿಯವರೆಗೆ ಬಂದಂಥ ಪ್ರತಿಯೊಬ್ಬ ಚರ್ಮದ ಕಾಯಿಲೆಯ ರೋಗಿ ಕೂಡ ಸಂಪೂರ್ಣವಾಗಿ ಗುಣಮುಖವಾಗಿ ಹೋಗಿರುವಂಥದ್ದು ನಮಗೆ ತುಂಬ ಸಂತಸದ ಸಂದತಿ ಹಾಗೆ ಅದೇ ರೀತಿ ಆರಾಮಾಗಿ ಹೋದವರಲ್ಲಿ ಇವತ್ತು ದೀಪಕ್ ಜೋಶಿ ನಮ್ಮ ನಮ್ಮೊಟ್ಟಿಗೆ ಇದ್ದಾರೆ ಅವರ ಹತ್ರನೇ ಕೇಳೋಣ ಹೇಗಿತ್ತು ಈಗ ಹೇಗಾಯಿತು ಅನ್ನೋದ್ರ ಬಗ್ಗೆ ನಮಸ್ಕಾರ ನನ್ನ ದೀಪಕ್ ಜೋಶಿ ಬಾಂಡಲಿಂದ ನನಗೆ ಸೊಯಾಸಿಸ್ ಅನ್ನೋದು ಸ್ಕಿನ್ ಡಿಸೀಸ್ ಇಫೆಕ್ಟ್ ಆಗಿತ್ತು ಅದು ಪೂರ್ತಿ ಬಾಡಿ ಇದಾಗ್ಬಿಟ್ಟಿತ್ತು ನನಗೆ ಸ್ಕಿನ್ ಎಲ್ಲ ಇದು ಮಾಡಿದ ಸಾಕು ಶೆಟ್ ಆಗ್ತಿತ್ತು ಪೂರ್ತಿ ಬೇಕಿತ್ತು ಅದು ಆಮೇಲೆ ಇಲ್ಲಿ ಬಂದು ಹೋಗಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆಲ್ಲ ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿಕೊಂಡೆ ನಾನು ಅದಾದಮೇಲೆ ಪೂರ್ತಿ ಈಗ ಗಣ್ಮಕ್ಳ ಆಗಿದ್ದೀನಿ ನಾನು ಮೊದಲೇ ಹೇಗಿತ್ತು ಶುರುವಾದಾಗ ಹೇಗಿತ್ತು ಅದೇ ನೆನಪಿದೆ ನಾವು ಮೊದಲ ಬಾರಿ ಅವ್ರ ಇಲ್ಲಿ ಇದ್ದಾಗ ಪ್ರತಿದಿನ ಅದನ್ನು ಗುಡ್ಸಿ ತೆಗಿಬೇಕಿತ್ತು ಡೆಡ್ ಸ್ಕಿನ್ ಏನಿತ್ತು ಆಲ್ಮೋಸ್ಟ್ ಒಂದು ಅರ್ಧ ಕೆ ಜಿ ಆಗುವಷ್ಟು ಇಷ್ಟಿಷ್ಟು ಪ್ರತಿ ದಿವಸ ಬೆಳಿಗ್ಗೆ ಅವರ ರೂಮಿಂದ ಆ ಒಂದು ಚರ್ಮದ ಏನು ಹುಡಿ ಏನು ಬಿದ್ದಿರತ್ತೆ ಅದನ್ನು ಗುಡಿಸಿ ತೆಗೆಯುವಷ್ಟು ಅಷ್ಟು ಇತ್ತು ಮತ್ತೆ ಸಾಮಾಜಿಕವಾಗಿ ಎಲ್ಲ ಕಡೆಯಲ್ಲೂ ತೊಂದರೆ ಯಾಕಂದ್ರೆ ಇಡೀ ದೇಹ ರೀತಿಯಾದಾಗ ನಿಜವಾಗಿ ಸೋರಿಯಾಸಿಸ್ ಬಗ್ಗೆ ಒಂದು ವಿಷಯ ನೀವು ತಿಳ್ಕೊಳ್ಳೇಬೇಕು ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ಕಾಯಿಲೆ ಅಲ್ಲ ನಮ್ಮದೇ ರೋಗ ನಿರೋಧಕ ಶಕ್ತಿ ನಮ್ಮ ವಿರುದ್ಧ ಮಾಡುವಂತಹ ಕೆಲಸ ಇದು ಸಾಂಕ್ರಾಮಿಕ ಅಲ್ಲ ಇದು ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಿಲ್ಲ ಆದರೆ ಆ ವ್ಯಕ್ತಿಯನ್ನು ನೋಡಿದಾಗ ಆ ಕಂಡೀಷನ್ನಲ್ಲಿ ನೋಡಿದಾಗ ಹಲವಾರು ಜನ ಏನಂದ್ಕೊತಾರೆ ಇವ್ರ ಹತ್ರ ಇದ್ದರೆ ಇವರನ್ನು ಮುಟ್ಟಿದರೆ ಅಥವಾ ಇವ್ರ ಜೊತೆ ನಾವು ಕೆಲಸ ಮಾಡಿದರೆ ನಮಗೂ ಈ ಒಂದು ತೊಂದರೆ ಬರಬಹುದು ಅನ್ನೋ ಒಂದು ಭ್ರಮೆ ಇದೆ ದಯವಿಮಾಡಿ ಎಲ್ಲರೂ ಇದನ್ನು ಅರ್ತ್ಕೊಳ್ಬೇಕು ಸೋರಿಯಾಸಿಸ್ ಅನ್ನೋದು ಬೇರೆ ಎಲ್ಲ ಕಾಯಿಲೆಗಳ ಹಾಗೆ ಅದು ಒಂದು ರೋಗ ಹೊರತಾಗಿ ಅದು ಯಾವುದೇ ರೀತಿಯ ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಹಾಗೆ ಮತ್ತು ನೀವು ಇದಕ್ಕೋಸ್ಕರ ಬೇರೆ ಕಡೆಯೂ ಔಷಧಿ ಎಲ್ಲ ಮಾಡಿದ್ರ ಮೊದಲು ಈಗ ಕಂಪ್ಲೀಟ್ ಆಗಿ ಎಲ್ಲಿ ಕೂಡ ಯಾವುದೇ ರ್ಯಾಷಸ್ ಆಗಲಿ ಏನೂ ಆಗಲಿ ಏನೇ ಇಲ್ಲ ನೋಡಿ ಇದೇ ತರ ಈ ಸೋರಿಯಾಸಿಸ್ ಅನ್ನೋ ಮಹಾಮಾರಿ ಎಷ್ಟೋ ಜನ ಇದರಿಂದ ಇನ್ನು ಮುಕ್ತಿಯೇ ಇಲ್ಲ ಸ್ಟೀರಾಯ್ಡ್ಸ್ ಆಗಲಿ ಅಥವಾ ಅಪ್ಲಿಕೇಶನ್ಸ್ ಆಗಲಿ ಈ ತರಹ ಒಂದು ಅವಲಂಬನೆಯ ಮೇಲೆ ಇನ್ನು ಜೀವನ ಪೂರ್ತಿ ನಾವು ಕಳಿಬೇಕು ಅನ್ನೋ ಭಾವನೆಯಿಂದ ಇದ್ದವರಿದ್ರೆ ದಯಮಾಡಿ ಆ ಒಂದು ತಪ್ಪು ಕಲ್ಪನೆಯಿಂದ ಹೊರಬನ್ನಿ ಪಂಚಕರ್ಮ ಮತ್ತು ಆಯುರ್ವೇದದಿಂದ ಇದಕ್ಕೆ ಸಂಪೂರ್ಣವಾದ ಪರಿಹಾರ ಸಾಧ್ಯ ಇದೆ ನಮಸ್ಕಾರ